ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ದಿ ಚಾನಲ್. ಎಲ್ಲಿ ಹನುಮನು ಅಲ್ಲಿ ರಾಮನು, ಎಲ್ಲಿ ರಾಮನು ಅಲ್ಲಿ ಹನುಮನು ಅನ್ನೋ ಥರ ಕರ್ನಾಟಕದ ರಾಜ್ಯದಲ್ಲಿ ಹನುಮನ ದೇವಾಲಯಗಳು ಹಲವಾರು ವಿಶೇಷತೆಗಳಿಂದ ಕೂಡಿವೆ. ಹನುಮನ ದರ್ಶನದಿಂದ ಸಕಲ ಸಂಕಷ್ಟಗಳು ನಿವಾರಣೆ ಆಗುತ್ತದೆ ಎಂಬ ನಂಬಿಕೆ ಜನರಲ್ಲಿ ಇದೆ. ಶನಿವಾರದಂದು ಹನುಮನ ದರ್ಶನವನ್ನು ಅನೇಕ ಭಕ್ತರು ಪಡೆಯುತ್ತಾರೆ. ಕರ್ನಾಟಕದಲ್ಲಿ ಹನುಮ ನೆಲೆಸಿರುವ ಜಾಗಗಳಿಗೆ ಭಕ್ತಾದಿಗಳು ಭಕ್ತಿಯಿಂದ ಹೋಗಿ ದರ್ಶನ ಪಡೆದು ಬರುತ್ತಾರೆ. ಆಂಜನೇಯ ಸ್ವಾಮಿಯನ್ನು ಹಲವಾರು ಹೆಸರುಗಳಿಂದ ಆರಾಧಿಸಲಾಗುತ್ತದೆ. ಕೆಂಗಲ್ ಆಂಜನೇಯ, ಅಭಯ ಆಂಜನೇಯ, ಗಾಳಿ ಆಂಜನೇಯ, ಅದ್ದಿನಕಲ್ಲು ಆಂಜನೇಯ, ಅಂಜನಾದ್ರಿ, ಮಾರುತಿ, ಕಂಬದ ಆಂಜನೇಯ, ಕೋತಿ ಆಂಜನೇಯ, ಹೀಗೆ ನಾನಾ ಹೆಸರುಗಳಿಂದ ಕರೆಯಲಾಗುತ್ತದೆ. ಹನುಮನಿಲ್ಲದ ಊರಿಲ್ಲ ಎಂಬ ಮಾತಿದೆ. ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಹನುಮನ ಆವಾಸವಿದೆ. ಇವತ್ತು ತುಮಕೂರಿನ ಪ್ರಸಿದ್ಧ ಕೋಟೆ ಆಂಜನೇಯ ಟೆಂಪಲ್ನ ಕ್ಷೇತ್ರ ಪರಿಚಯ ಹಾಗೆ ಪೌರಾಣಿಕ ಹಿನ್ನೆಲೆ ತಿಳಿದುಕೊಳ್ಳೋಣ, ಬನ್ನಿ. ಕೋಟೆ ಆಂಜನೇಯ ದೇವಸ್ಥಾನವು ಹನುಮಾನ್ ದೇವರಿಗೆ ಸಮರ್ಪಿತವಾದ ದೇವಾಲಯವಾಗಿದೆ. ಈ ಜನಪ್ರಿಯ ದೇವಾಲಯದ ಪ್ರವೇಶ ದ್ವಾರದಲ್ಲಿ 75 ಅಡಿ ಎತ್ತರದ ವಿಶಿಷ್ಟ ಹನುಮಾನ್ ಪ್ರತಿಮೆ ಇದೆ. ಈ ಪ್ರತಿಮೆಯನ್ನು ಮೇ 2005 ಉದ್ಘಾಟಿಸಲಾಯಿತು. ಮಂದಿರದ ಮೇಲ್ಭಾಗದ 2 ಪಾರ್ಶ್ವಗಳಲ್ಲಿ ಪಂಚಮುಖ್ಯ ಆಂಜನೇಯ, ಯೋಗಾಸನದಲ್ಲಿ ಕುಳಿತ ಆಂಜನೇಯ, ವೀರಾಂಜನೇಯ, ಹೀಗೆ ವಿವಿಧ ಭಂಗಿಯಲ್ಲಿನ ಆಂಜನೇಯ ಮೂರ್ತಿಗಳು ಕಾಣಸಿಗುತ್ತದೆ. ಮಂದಿರದ ಮುಂದಿನ ದ್ವಾರದಲ್ಲಿ ಗಜರಾಜನು ಹಾಗೂ ಇತರೆ ಸಂಕೀರ್ಣವಾದ ಕಲಾಕೃತಿಗಳ ಕಲೆಯ ಮೇರುಕೃತಿಗಳನ್ನು ಬಿಂಬಿಸುತ್ತದೆ. ಈ ದೇವಾಲಯದಲ್ಲಿರುವ ಆಂಜನೇಯ ವಿಗ್ರಹವನ್ನು ಶ್ರೀ ವ್ಯಾಸರಾಜರು ಪ್ರತಿಷ್ಠಾಪಿಸಿದ ಅನೇಕ ಹನುಮಾನ ವಿಗ್ರಹಗಳಲ್ಲಿ ಒಂದಾಗಿದೆ. ಸುಮಾರು 500 ವರ್ಷಗಳ ಹಿಂದೆ ಶ್ರೀ ವ್ಯಾಸರಾಜರು ಭಾರತದಾದ್ಯಂತ ಸುಮಾರು 732 ಹನುಮಾನ್ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿದರು ಎಂದು ಹೇಳಲಾಗುತ್ತದೆ. ಈ ದೇವಾಲಯವು ಅತ್ಯಂತ ಪ್ರಸಿದ್ಧ ವಿಜಯನಗರ ಸಾಮ್ರಾಜ್ಯದಲ್ಲಿ ಶ್ರೀ ವ್ಯಾಸರಾಜರು ಸ್ಥಾಪಿಸಿದ ಅನೇಕ ಹನುಮಾನ್ ದೇವಾಲಯಗಳಲ್ಲಿ ಒಂದಾಗಿದೆ. ನಂತರದ ಶತಮಾನಗಳಲ್ಲಿ ಈ ದೇವಾಲಯವು ನವೀಕರಿಸಲಾಯಿತು. ಆದರೆ ಹನುಮಂತನ ಈ ವಿಗ್ರಹವು ಮೊದಲಿನಂತೆ ಅದೇ ದೈವತ್ವ ಮತ್ತು ಶಕ್ತಿಯೊಂದಿಗೆ ಇನ್ನೂ ನಿಂತಿದೆ. ಗರ್ಭಗುಡಿಯಲ್ಲಿರುವ 7 ಅಡಿ ಎತ್ತರದ ಏಕಕೃಷ್ಣ ಶಿಲಾಮೂರ್ತಿ ಬೇಲೂರು ಶಿಲ್ಪಕಲೆಯನ್ನು ಹೋಲುವ ಕಲಾಕೃತಿಯಾಗಿದೆ. ದೇವಸ್ಥಾನದ ಆವರಣದಲ್ಲಿ ಪಂಚಮುಖಿ ಗಣಪತಿ ಮತ್ತು ನವಗ್ರಹ ದೇವತೆಗಳ ಮಂದಿರವನ್ನು ನಿರ್ಮಿಸಲಾಗಿದೆ. ಈ ದೇವಸ್ಥಾನದಲ್ಲಿರುವ ಮೂಲ ಆಂಜನೇಯ ವಿಗ್ರಹವು ವ್ಯಾಸರಾಯರಿಂದ ಪ್ರತಿಷ್ಠಾಪಿಸಲಾಗಿದೆ. ಶತಮಾನಗಳಷ್ಟು ಪುರಾತನವಾದ ದೇವಾಲಯವು ದೇಶದ ಹಲವು ಮೂಲೆಗಳಿಂದ ಭಕ್ತರನ್ನು ತನ್ನೆಡೆಗೆ ಸೆಳೆಯುತ್ತಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಬೆಳ್ಳಿಯ ದ್ವಾರದಲ್ಲಿ ಆಂಜನೇಯ ರೂಪಗಳನ್ನು ಪ್ರತಿಬಿಂಬಿಸಲಾಗಿದೆ. ನನ್ನ ಹೆಸರು ಸಂಪತ್ ಕುಮಾರ್ ಅಂತ. ನಾನು ಕೋಟೆ ಆಂಜನೇಯ ದೇವಸ್ಥಾನಕ್ಕೆ ಪ್ರತಿ ಅರ್ಚಕನಾಗಿ ಬರ್ತಾ ಇದ್ದೇನೆ. ಈ ದೇವಸ್ಥಾನದಲ್ಲಿ ವಿಶೇಷ ಅಂತ ನನಗ್ ಬರ್ತಿದ್ದು ವ್ಯಾಸ ಪ್ರತಿಷ್ಠಾಪನೆ ಇಲ್ಲದೆ ಮೋಹನ್ ದೇವರು ನಂತರ ಇದು ಮಾಡಿ ಸುಮಾರು 40 ವರ್ಷ ಆಗಿರ್ಬೋದು. ಶನಿವಾರ ಮತ್ತು ಮಂಗಳವಾರ ವಿಶೇಷವಾಗಿ ಪೂಜೆಗಳು ನಡೆಯುತ್ತೆ. ಇಂದಿನ ಪ್ರಧಾರ್ಚಕರಿಗೆ ಗೊತ್ತು, ಇಲ್ಲ ಸಮಿತಿನವರಿಗೆ ಗೊತ್ತಿರುತ್ತೆ. ಮಂಗಳವಾರ ಮತ್ತು ಶನಿವಾರದಂದು ಅನೇಕ ಭಕ್ತರು ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ. ಬೇಡಿದ ವರಗಳನ್ನು ಕರುಣಿಸುತ್ತಾನೆ ಕೋಟೆ ಆಂಜನೇಯ. ವಿಶೇಷ ಸಂದರ್ಭಗಳಾದ ಹನುಮ ಜಯಂತಿ ಮತ್ತು ರಾಮನವಮಿಯಂದು ನಡೆಯುವ ಉತ್ಸವದಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ತುಮಕೂರು ಆರಂಭದಲ್ಲಿ ಕಿರಿದಾದ ಹಳ್ಳಿಗಾಡಿನಂತಿದ್ದರೂ ಹೊಯ್ಸಳರ ರಾಜರ ಆಳ್ವಿಕೆ ಕಾಲದಲ್ಲಿ ಶ್ರೀ ಲಕ್ಷ್ಮೀಕಾಂತ ಸ್ವಾಮಿ ದೇವಾಲಯದ ಬೃಹತ್ ಮಂದಿರದ ನಿರ್ಮಾಣಕ್ಕೆ ನಾಂದಿ ಹಾಡಿತ್ತು. ಸುಮಾರು 15ನೇ ಶತಮಾನದಲ್ಲಿ ತನ್ನ ಭೌಗೋಳಿಕ ಎಲ್ಲೆಯನ್ನು ಪಡೆದುಕೊಂಡು ಕೋಟೆಯ ಬಲಭಾಗದಲ್ಲಿ ಆಂಜನೇಯ ಸ್ವಾಮಿ ದೇವಾಲಯವು ರೂಪುಗೊಂಡಿತು. ಕೋಟೆಯ ಭಾಗದಲ್ಲಿ ಕಟ್ಟಿಸಲ್ಪಟ್ಟಿದ್ದರಿಂದ ಕೋಟೆ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನವೆಂದು ನಾಮಕರಣಗೊಂಡಿತು.
ಕೋಟೆ ಆಂಜನೇಯ ಸ್ವಾಮಿ ಮಂದಿರದ ಸುತ್ತಮುತ್ತಲಿನ ಸವಿಸ್ತಾರವಾದ ಬಯಲು ಪ್ರದೇಶವಿದ್ದು ವಿವಿಧ ಜಾತಿಯ ಬೃಹತ್ ಮರಗಳು ಕಂಗೊಳಿಸುತ್ತಿದ್ದವು. ಭವ್ಯವಾದ ತೊಪ್ಪಿನಲ್ಲಿ ಜಾತ್ರಾ ಮಹೋತ್ಸವ ಹಾಗೂ ಶ್ರೀರಾಮನವಮಿ ಉತ್ಸವಗಳು ಜರುಗುತ್ತಿದ್ದವು. ಹಿಂದೂ ಪುರಾಣದ ಪ್ರಕಾರ ಗಣೇಶನು ಅತ್ಯಂತ ಪ್ರೀತಿಯ ಮತ್ತು ಪೂಜ್ಯ ದೇವತೆಗಳಲ್ಲಿ ಒಬ್ಬನಾಗಿ ನಿಂತಿದ್ದಾನೆ. ತನ್ನ ಆನೆಯ ತಲೆ ಮತ್ತು ಪ್ರಶಾಂತ ಮುಖಭಾವದಿಂದ ಗಣೇಶನನ್ನು ಅಡೆತಡೆಗಳನ್ನು ನಿವಾರಿಸುವವನು, ಬುದ್ಧಿಶಕ್ತಿ ಮತ್ತು ಬುದ್ಧಿವಂತಿಕೆಯ ಪೋಷಕ ಮತ್ತು ಅದೃಷ್ಟದ ಮುನ್ನುಡಿ ಎಂದು ಕರೆಯುತ್ತಾರೆ. ಗಣೇಶನನ್ನು ಪೂಜಿಸುವ ವಿವಿಧ ರೂಪಗಳಲ್ಲಿ ಪಂಚಮುಖಿ ಗಣಪತಿಗೆ ಪ್ರಾಮುಖ್ಯತೆ ಇದೆ. ಕೇಂದ್ರಮುಖ, ಈ ಮುಖವು ಗಣೇಶನ ಪ್ರಾಥಮಿಕ ಅಂಶವನ್ನು ಪ್ರತಿನಿಧಿಸುತ್ತದೆ. ಅಡೆತಡೆಗಳನ್ನು ನಿವಾರಿಸುವ ಮತ್ತು ಆಶೀರ್ವಾದ ನೀಡುವವನಾಗಿ ಅವನ ಸಾರವನ್ನು ಒಳಗೊಂಡಿದೆ. ಉತ್ತರದ ಮುಖ, ಮಹೋದರ ಅಥವಾ ಊರ್ಧ್ವ ಗಣೇಶ ಎಂದು ಕರೆಯಲ್ಪಡುವ ಇದು ಸಮೃದ್ಧಿ ಮತ್ತು ನೆರವೇರಿಕೆಯನ್ನು ಸಂಕೇತಿಸುತ್ತದೆ. ದಕ್ಷಿಣ ಮುಖ, ದಕ್ಷಿಣಾಮೂರ್ತಿ ಗಣೇಶ ಎಂದು ಕರೆಯಲ್ಪಡುವ ಈ ಮುಖವು ಬುದ್ಧಿವಂತಿಕೆ, ಜ್ಞಾನ ಮತ್ತು ಕಲಿಕೆಯೊಂದಿಗೆ ಸಂಬಂಧಿಸಿದೆ. ಪೂರ್ವ ಮುಖ, ಏಕದಂತ ಗಣೇಶ ಎಂದು ಕರೆಯಲ್ಪಡುವ ಈ ಮುಖವು ಶಿಸ್ತನ್ನು ಪ್ರತಿನಿಧಿಸುತ್ತದೆ. ಪಶ್ಚಿಮ ಮುಖ, ಈ ಮುಖವು ವಿಜಯ, ಯಶಸ್ಸು ಮತ್ತು ಸಾಧನೆಯನ್ನು ಸಂಕೇತಿಸುತ್ತದೆ. ಪಂಚಮುಖಿ ವಿಘ್ನೇಶ್ವರ ಸ್ವಾಮಿ ದೇವಸ್ಥಾನ, ಚಿಕ್ಕಪೇಟೆ, ತುಮಕೂರು. ನಾವು ಗಣಪತಿ ದೇವಸ್ಥಾನ ಅರ್ಚಕರಾದಂತಹ ಶ್ರೀನಿವಾಸರವರು. ಶ್ರೀ ಪಂಚಮುಖಿ ಗಣಪತಿ ದೇವಸ್ಥಾನ ಓಪನ್ ಆಗಿ ಒಂದು 20 ವರ್ಷ ಆಗಿದೆ. ಇಲ್ಲಿ ಪ್ರತಿ ತಿಂಗಳು ಕೂಡ ಸಂಕಷ್ಟಾರ ಚತುರ್ಥಿ ಅಂತ ನಡೀತಾ ಇರ್ತದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಂಕಷ್ಟ ಚತುರ್ಥಿಯನ್ನ ನೆರವೇರಿಸಿ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನ ತೀರಿಸಿಕೊಂಡು ಹೋಗ್ತಾರೆ. ಇದು ಅನಾದಿ ಕಾಲದಿಂದ ಬಂದಂತಹ ಸಂಕಷ್ಟ ಚತುರ್ಥಿ. ಶ್ರೀರಾಮರು ವನವಾಸದಿಂದ ಕೂಡ ಶ್ರೀಮನ್ನ ವಿಘ್ನ ವಿನಾಶಕನನ್ನ ನೆನೆಸ್ಕೊಳ್ತಾರೆ. ಶ್ರೀಕೃಷ್ಣರು ಕೂಡ ಸಮಂತ ಕಮಣಿಯನ್ನ ಕಂಚಿಕೊಂಡು ಬಂದ ಅಂತ ವಿಘ್ನ ಬಂದಾಗ ಅವರು ಕೂಡ ಶ್ರೀ ಪಂಚಮುಖಿಯನ್ನು ನೆನೆಸ್ಕೊಳ್ತಾರೆ. ಆಗ ಅವರ ತೊಂದರೆ ಕಾರ್ಪಣ್ಯಗಳು ಕಳೀತವೆ. ಆದ್ರಿಂದ ಅನಾದಿ ಕಾಲದಿಂದಲೂ ವಿಘ್ನೇಶ್ವರ ಸ್ವಾಮಿಗೆ ಪ್ರಥಮ ಎಂಬ ಪ್ರಾಮುಖ್ಯತೆ ಬಂದಿರುವುದರಿಂದ ಈಗಲೂ ಕೂಡ ಸಮೀಪದಲ್ಲಿ ಜನಗಳು ಬಹಳ ಭಕ್ತಿ ಶ್ರದ್ಧೆಯಿಂದ ನೆರವೇರಿಸ್ತಾರೆ. ಇಲ್ಲಿ ಮಂಗಳವಾರ ಮತ್ತೆ ಶನಿವಾರ ಈ ಚಿಕ್ಕಪೇಟೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತೆ ಪಂಚಮುಖಿ ವಿಘ್ನೇಶ್ವರ ಸ್ವಾಮಿಯಲ್ಲಿ ಜನ ಜಾತ್ರೆ ನಡೆಯುತ್ತೆ. ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ತೀರಿಸಿಕೊಂಡು ಹೋಗ್ತಾರೆ. ಇಲ್ಲಿ ಕೆಲಸ ಕಾರ್ಯಗಳು ಕೂಡ ಆಗ್ತವೆ ಎಂದು ಜನ ನಂಬಿಕೊಂಡಿದ್ದಾರೆ. ಇದು ಪಂಚಮುಖಿ ವಿಘ್ನೇಶ್ವರ ಸ್ವಾಮಿಯ ಇತಿಹಾಸ. ಮತ್ತೆ ಕೋಟೆ ಆಂಜನೇಯ ಸ್ವಾಮಿ ಹೆಬ್ಬಾಗಲದಲ್ಲಿ ಒಂದು ಸ್ಟ್ಯಾಚು ಕೂಡ ದೊಡ್ಡದಾಗಿ ಇರುತ್ತದೆ. ಅಲ್ಲಿ ಪ್ರತಿ ವರ್ಷನೂ ಕೂಡ ಶ್ರೀರಾಮನವಮಿಲಿ ಮತ್ತೆ ಹನುಮ ಜಯಂತಿಯಲ್ಲಿ ವಿಜೃಂಭಣೆಯಿಂದ ಇಲ್ಲಿ ಕೆಲಸ ಕಾರ್ಯಗಳನ್ನು ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಕ್ತಾದಿಗಳು ಶ್ರೀ ಕೋಟೆ ಆಂಜನೇಯ ಸ್ವಾಮಿಯ ಭಕ್ತಿಯಲ್ಲಿ ಪ್ರಾರ್ಥರಾಗಿ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಂಡು ಹೋಗುವುದರಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದ್ದಾರೆ. ಇದು ನವಗ್ರಹ ಕಟ್ಟೆ. ನೋಡಿದ್ರಲ್ಲ ಫ್ರೆಂಡ್ಸ್, ತುಮಕೂರಿನ ಇವತ್ತಿನ ಈ ಸಂಜಿಕೆ ತಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಶುಭ ದಿನ.